ನಮಸ್ಕಾರ ಆತ್ಮೀಯರೆ, ನಾನು ಚಂದ್ರಕಾಂತ್ ಎಸ್ ನಾಮದಾರ್. ಈ ಒಂದು ವಿಡಿಯೋದೊಳಗೆ ತಮಗೆ ಸಶಸ್ತ್ರ ಪೊಲೀಸ್ ಪೇದೆ 2004 ರ ಪ್ರಶ್ನೆ ಪತ್ರಿಕೆಯ ಮಾನಸಿಕ ಸಾಮರ್ಥ್ಯದ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ತಾವೆಲ್ಲ ನನ್ನೊಂದು ಕನೆಕ್ಟ್ ಇರಿ. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ವಿಡಿಯೋಗಳನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫ್ರೆಂಡ್ಸ್ಗಳಿಗೂ ಕೂಡ ವಿಡಿಯೋ ಲಿಂಕ್ಗಳನ್ನು ಕಳಿಸ್ರಿ ಅಂತಕ್ಕಂಥ ಮನವಿಯನ್ನು ಮಾಡಿಕೊಳ್ತಾ ಇವತ್ತಿನ ಕ್ಲಾಸಿಗೆ ಅಣಿಯಾಗೋಣ. ಆತ್ಮೀಯರೆ, ಮೊದಲನೇ ಪ್ರಶ್ನೆ ನೋಡ್ರಿ. ರಾಜೀವ್ ತಂದೆ ನನ್ನ ತಂದೆಯ ಒಬ್ಬನೇ ಮಗನೆಂದು ಮೋಹಿನಿ ಹೇಳಿದ್ದಲ್ಲಿ ರಾಜೀವ್ ಯಾವ ರೀತಿಯಲ್ಲಿ ಮೋಹಿನಿಗೆ ಸಂಬಂಧಿಯಾಗುತ್ತಾನೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡ್ರಿ, ಇಲ್ಲಿ ಒಂದು ರೀತಿ ವಿಚಿತ್ರ, ಇಲ್ಲೊಂದು ರೀತಿ ವಿಶೇಷವಾದಂಥ ಒಂದು ಸಂಬಂಧ. ಅಂದ್ರೆ ಇದು ರಕ್ತ ಸಂಬಂಧಕ್ಕೆ ಸಂಬಂಧಿಸಿರತಕ್ಕಂಥ ಒಂದು ಪ್ರಶ್ನೆಯಾಗಿದೆ. ಬ್ಲಡ್ ರಿಲೇಷನ್ಸ್. ಓಕೆ, ಇದಕ್ಕೆ ಪರಿಹಾರವನ್ನು ತೆಗೆದುಕೊಂಡಾಗ ಒಂದೊಂದು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಂಡು ಬರೋಣ. ಏನು ರಾಜೀವ್ನ ತಂದೆ ಅಂದ್ರೆ, ರಾಜೀವ್ನ ತಂದೆ ನನ್ನ ತಂದೆ ಒಬ್ಬನೇ ಮಗ ಅಂತ ಹೇಳಿ ಮೋಹಿನಿ ಹೇಳಿದ್ದಲ್ಲಿ, ನೋಡ್ರಿ, ರಾಜೀವ್ನ ತಂದೆ ಅಂದ್ರೆ ಒಂದೇ ಕ್ಯಾರೆಕ್ಟರ್ ರಾಜೀವ್ ಅಂತ ಬಂತಿಲ್ಲ. ರಾಜೀವ ಈತನ ತಂದೆ, ಹೌದಾ? ರಾಜೀವ್ನ ತಂದೆ ನನ್ನ ತಂದೆಯ ಒಬ್ಬನೇ ಮಗನೆಂದು ಮೋಹಿನಿ ಹೇಳಿದ್ದಲ್ಲಿ ಅಂದ್ರೆ ಮೋಹಿನಿಯ ತಂದೆ. ಇಲ್ಲಿ ನೋಡ್ರಿ, ರಾಜೀವ್ನ ತಂದೆ ಇಲ್ಲಿ ಹಾಕೋಣ. ಎಸ್, ತನ್ನ ತಂದೆ ಒಬ್ಬನೇ ಮಗ ಎಂದು ಮೋಹಿನಿ ಹೇಳಿದ್ದಲ್ಲಿ, ತನ್ನ ತಂದೆ ಒಬ್ಬನೇ ಮಗ ಯಾರಿಗೆ ಹೇಳಿದಕ್ಕೆ? ರಾಜೀವ್ನ ತಂದೆ ನನ್ನ ತಂದೆ ಒಬ್ಬನೇ ಮಗ ಅಂದ್ರ ಮೋಹಿನಿಯ ತಂದೆ ಒಬ್ಬನೇ ಮಗ ಯಾರು? ರಾಜೀವ್ನ ತಂದೆ. ನೋಡ್ರಿ, ರಾಜೀವಿನ ತಂದೆ ಮೋಹಿನಿಯ ತಂದೆಯ ಒಬ್ಬನೇ ಮಗ ಎಂದು ಮೋಹಿನಿ ಹೇಳಿದ್ದಲ್ಲಿ ರಾಜೀವ ಯಾವ ರೀತಿ ಮೋಹಿನಿಗೆ ಸಂಬಂಧಿ ಆಗುತ್ತಾನೆ? ನೋಡ್ರಿ, ರಾಜೀವ ಯಾವ ರೀತಿ ಮೋಹಿನಿಗೆ ಸಂಬಂಧ ಆಗುತ್ತಾನೆ? ಇಲ್ಲಿ ಈ ರಾಜೀವನ ತಂದೆ ಮೋಹಿನಿಯ ತಂದೆ, ರಾಜೀವನ ತಂದೆ ಮೋಹಿನಿಯ ತಂದೆ ಇಬ್ಬರು ಕೂಡ ಯಾರು ಏನಾಗ್ಯಾರಪ್ಪ ಅಂತಂದ್ರೆ, ಆ ರಾಜೀವನ ತಂದೆ ಮೋಹಿನಿ ಇಬ್ರು ಒಂದ ತಂದೆ ಮಕ್ಕಳವರು, ಹೌದಾ? ಇವ್ರ ಮಕ್ಕಳ ಇಬ್ರು ಅವರು. ಹಾಗಾಗಿ ರಾಜೀವನ ತಂದೆ ಮತ್ತು ಮೋಹಿನಿ ಇಬ್ರು ಸಹೋದರ ಸಹೋದರಿಯರಾಗ್ತಾರ, ಬ್ರದರ್ ಸಿಸ್ಟರ್ಸ್ ಆಗ್ತಾರ, ಹೌದಾ? ಬ್ರದರ್ ಸಿಸ್ಟರ್ಸ್ ಅಂದ್ರೆ ಸಹೋದರ ಸಹೋದರಿ ಆಗ್ತಾರ. ಹಾಗಾದ್ರೆ ರಾಜೀವ ಮೋಹಿನಿಗೆ ಏನಾಗ್ತಾನಪ್ಪ ಅಂತಂದ್ರೆ ಅಳಿಯ ಆಗ್ತಾನ, ಅಳಿಯ ಸೋದರ ಅಳಿಯ ಆಗ್ತಾನೆ. ಇಲ್ಲಪ್ಪ ಅಂತಂತಂದ್ರ ಮೋಹಿನಿ ರಾಜೀವನಿಗೆ ಏನಾಗ್ತಾಳ ಅಂತ ಕೇಳಿದಾಗ ಸೋದರತ್ತೆ ಆಗುತ್ತಾಳೆ. ನೋಡ್ರಿ, ಎರಡು ರೀತಿ ಪ್ರಶ್ನೆ ಇದೆ, ಇಲ್ಲಿ ಹಲವಾರು ರೀತಿಯೋಗಿ ಕೇಳ್ಬೋದು. ಮೋಹಿನಿ ರಾಜೀವನಿಗೆ ಏನಾಗುತ್ತಾಳೆ? ಸೋದರತ್ತೆ ಆಗುತ್ತಾಳೆ. ರಾಜೀವ ಮೋಹಿನಿಗೆ ಏನಾಗುತ್ತಾನೆ? ಸೋದರ ಅಳಿ ಆಗುತ್ತಾನೆ. ರಾಜೀವನ ತಂದೆಗೂ ಮೋಹಿನಿಗೂ ಯಾವ ರೀತಿಯ ಸಂಬಂಧ? ಇಬ್ಬರು ಸಹೋದರ ಸಹೋದರಿಯರು ಅಂತಕ್ಕಂಥದ್ದು. ಇಷ್ಟೆಲ್ಲ ರಿಲೇಷನ್ಸ್ ಇದ್ರ ಬರ್ತವೆ. ಇಲ್ಲಿ ನಾವು ಕೇಳಿದ ಪ್ರಶ್ನೆ, ರಾಜೀವ ಯಾವ ರೀತಿ ಮೋಹಿನಿಗೆ ಸಂಬಂಧಿ ಆಗುತ್ತಾನೆ? ರಾಜೀವ ಅಂತಕ್ಕಂಥ ಫಸ್ಟ್ ಬಂದಿರೋದ್ರಿಂದ ರಾಜೀವ ಮೋಹಿನಿಗೆ ಸೋದರಳಿಯನಾಗುತ್ತಾನೆ. ಇದು ಬ್ಲಡ್ ರಿಲೇಷನ್ ದಾಗ ಈ ರೀತಿ ಬಂತು ಉತ್ತರ. ಆತ್ಮೀಯರು, ತಾವು ಗಮನಿಸ್ತೀರಿ, ಮತ್ತೊಂದು ಸಮಸ್ಯೆಯನ್ನು ತೆಗೆದುಕೊಳ್ತೇನೆ. ಆತ್ಮೀಯರೇ, ಈ ಪ್ರಶ್ನೆಗಳನ್ನು ನೋಡ್ರಿ. ನೋಡ್ರಿ, ಆಶಾ ಮತ್ತು ದಾರಾ ಇಬ್ಬರು ಶ್ರೀ ದಾಸ್ ರವರ ಮಕ್ಕಳು. ಆಶಾಳು ಸುರೇಶ್ ಚೋಪ್ರಾರನ್ನ ಮದುವೆ ಆಗುತ್ತಾಳೆ. ಅವರಿಗೆ ಸುನೀಲ್, ಸಂಜಯ್, ಸೋನು ಮಕ್ಕಳು ಜನಿಸುತ್ತಾರೆ. ಶ್ರೀಮತಿ ಶ್ರೀರಾಯರವರ ದೊಡ್ಡ ಮಗಳನ್ನು ಸುನೀಲ್ ವಿವಾಹವಾಗುತ್ತಾನೆ. ಬಿಂದು ರೀಟಾಳಿಗಿಂತ ಚಿಕ್ಕವಳು, ಸೀತಾಳಿಗಿಂತ ದೊಡ್ಡಾಕೆ. ಇವರು ಶ್ರೀಮತಿ ಮತ್ತು ಶ್ರೀರಾಯರ ಹೆಣ್ಣು ಮಕ್ಕಳು. ಅದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು, ಸಂಜಯ್ನ ಅಡ್ಡ ಹೆಸರೇನು? ಸುನೀಲ್ ಮದುವೆ ಆದಿತ್ತು ಯಾರನ್ನ? ಇದು ರಿಲೇಷನ್ ಇರ್ತಕ್ಕಂಥದ್ದು. ರಿಲೇಷನ್ ಆಧಾರದ ಮೇಲೆ ಇಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಇಲ್ಲಿ ಎರಡು ಟೈಪ್ ರಿಲೇಷನ್ ಅದ. ಒಂದು ಈ ಶ್ರೀದಾಸ್ ರವರ ಒಂದು ಮಕ್ಕಳದು, ಒಂದು ಶ್ರೀರಾಯ್ ಅವರ ಮಕ್ಕಳ ಒಂದು ರಿಲೇಷನ್. ಯಾಕಂದ್ರೆ ಮುಂದೆ ನೋಡ್ರಿ, ಶ್ರೀರಾಯರ ದೊಡ್ಡ ಮಗಳನ್ನ ಸುನೀಲ್ ಮದುವೆ ಆಗುತ್ತಾನೆ ಅಂದ್ರೆ ಸುನೀಲ್ ಅಂತಕ್ಕಂಥ ಇಲ್ಲಿ ಬರ್ತಾನೆ ಈ ಒಂದು ಪಾತ್ರೆಯಲ್ಲಿ. ಬರೋದ್ರಿಂದ ಎರಡು ರಿಲೇಷನ್ ಇಲ್ಲಿ ನಾವು ಬಾಂಡ್ ಮಾಡ್ಬೇಕಾಗ್ತದೆ. ಮೊದಲನೇದಾಗಿ ಹೇಳ್ತೇನೆ, ಆಶಾ ಮತ್ತು ದಾರಾ ಇಬ್ಬರು ಶ್ರೀದಾಸ್ ರವರ ಮಕ್ಕಳು. ನೋಡ್ರಿ, ಶ್ರೀದಾಸ್ ಅವ್ರನ್ನ ತಗೊಳ್ಳೋಣ ಮೊದಲೇ. ಶ್ರೀದಾಸ್, ಶ್ರೀದಾಸ್ ಅವ್ರನ್ನ ಕನ್ಸಿಡರ್ ಮಾಡಿದಾಗ ಆಶಾ ಮತ್ತು ದಾರಾ ಅಂತ ಹೇಳಿ ಬರ್ತಾರೆ, ಹೌದಾ? ಇವರಿಬ್ರು ಏನ್ ಮಾಡಿದ್ರು, ಇವ್ರ ಮಕ್ಕಳು ಆಶಾ ಮತ್ತು ದಾರಾ ಅನ್ನೋರ್ ಮಕ್ಕಳು. ಆಶಾಳು ಸುರೇಶ್ ಚೋಪ್ರಾರನ್ನ ಮದುವೆ ಆಗುತ್ತಾಳೆ. ಸುರೇಶ್ ಚೋಪ್ರಾ, ಸುರೇಶ್ ಚೋಪ್ರಾ, ಸುರೇಶ್ ಚೋಪ್ರಾ ಅವರನ್ನ ಆಶಾ ಮದುವೆ ಆಗುತ್ತಾಳೆ, ಹೌದಾ? ಹಂಗಾರೆ ಆಶಾ ಸುರೇಶ್ ಚೋಪ್ರಾ ಇಬ್ರು ಗಂಡ ಹೆಂಡತಿ ಆದ್ರು. ಅವರಿಗೆ ಸುನೀಲ್, ಸಂಜಯ್, ಸೋನು ಮಕ್ಕಳು ಜನಿಸುತ್ತಾರೆ. ಅಂದ್ರೆ ಈ ದಂಪತಿಗೆ ಏನಾಯ್ತಪ್ಪ ಅಂದ್ರೆ ಸುನೀಲ್,
संजय सोनू अंत मकु जन नोड़ी इले मैं क्लारीफिकेशन दार अंत आ मगल बे मुंह महिति कोटिद श्रीदास लिस्ट मेले हेतु नोड़ी श्रीदास आशा दार अंत इबूर मकुल आशा अव सुरेश चोप्रा मद्वे आशा सुरेश चोप्रा जोड़े सुनील संजय सोनू अंत मकुल जन ओके सैड आयता यस मट बु इले मट करेक्ट आयु मुदे श्रीमति श्रीरायरवर दौड मगू सुनील विवाह आगे हंगार नोड्री श्रीमति श्रीराय श्रीमति श्रीराय इवर फैमिली बेको याक्री इवर दौड मगन यार मद्वे आगे सुनील मद्वे आगे ऐनप अंत इवर दौड मगन सुनील विवाह आगे अंद्रे इवन विवाह दौड मगु यार अद्को नावे अद्कार क्लू कोगार ऐनप अंद्रे बिंदु मुंदे हेतार विवाह आगे बिंदु रीटाळेगिंत चिक्कवळु सीताळेगिंत दोड्डाके इवरु श्रीमति श्रीरायर हेण्णु मक्कळु हंगारे बिंदु रीटा सीता अंत मूर् जन हेण्णुमक्कळु अदार अंदंगातु यारिगे श्रीरायरिगे नोड्रि बिंदु रीटाळेगिंत चिक्कवळु सीताळेगिंत दोड्डाके अंद्रे नोड्रि इल्ले बिंदु अंतके रीटाळेगिंत चिक्काके आ सीताळेगिंत दोड्डाके इवरु मूर् मंदि ओळगे मूर् जन इदारे इवरिगे मक्कळु हौदा इले हेतार बिंदु रीटाळेगिंत चिक्काकि सीताळेगिंत दोड्डाकि अंद्रे सीताळेगिंत दोड्ड स्थान रीटाळेगिंत चिक्क स्थान कोडबेकु यारिगे बिंदुगे हंगार बिंदु सेकंड प्लेस बर्तान हौदा याकंद्रे इकि रीटाळेगिंत चिक्काकि अंद्रे रीटा फस्ट प्लेस बर्तान आमेले बिंदु अन्नाकि सीताळेगिंत दोड्डाकि हंगार सीता एनादरु थर्ड प्लेस होगु नोड्रि बिंदु सीताळेगिंत दोड्डाकि बिंदु रीटाळेगिंत चिक्काकि हागागि श्रीमति श्रीरायर दोड्ड मगळु यारादरु रीटा आदलो हौदा रीटा नोड्री श्रीमती श्रीरायर दोड्ड मगळन्न यार लग्न सुनील हौदा सुनील यार मद्वे आगे रीटा अंद्रे दोड्ड मगळु यारु रीटा सुनील मद्वे आगे इष्टु रिलेशन ना फाइंड औट माड्कोंड्वि हौदा इल्ली नोड्री इल्लेल्ल क्लियर आगकोंडु बंतु आशा मत्तु दारा श्रीदास मक्कळु आशा सुरेश चोप्रार लग्न आद्रु अवरु मूरु जन मक्कळु जनिसिद्रु सुनील संजय सोनू अंत हेळि मुंद सुनील अंतकंतवरु श्रीमति श्रीरायरवर दोड्ड मगळन्न मद्वे आद्रु आ श्रीमति श्रीरायरिगे रीटा बिंदु सीता अंत मक्कळु अवुगळ बग्गे रिलेशन इत्तल्ले अदन्नेल्ल फाइंड औट माडिदाग कोनेगे कन्क्लूड आगि नमगे बंदिद्दु रीटा श्रीमति श्रीरायर दोड्ड मगळु सुनील यार मद्वे आगिदारे रीटा अन्न लग्नवागिदारे ईग इल्लि प्रश्ने उत्तरिसोण संजयन अड्ड हेसरेनु संजय इवन अड्ड हेसरेनु नोड्रि श्रीदासरु मगळागिरतक्कंत आशा अंतकंतवरु सुरेश चोप्रारन्न लग्नवागतारे ಅವರಿಗೆ ಸುನೀಲ್ ಸಂಜಯ್ ಸೋನು ಅಂತಕಂತವರು ಜನಿಸ್ತಾರೆ ಹೌದಾ ಹಾಗಾಗಿ ಆಶಾ ಸುರೇಶ್ ಚೋಪ್ರಾ ಅವರ ಮಗ ಆಗಿರತಕ್ಕಂತ ಸಂಜಯ್ನ ಅಡ್ಡ ಹೆಸರು ಉಪನಾಮ ಚೋಪ್ರಾ ಆಗಿರ್ತದೆ ಚೋಪ್ರಾ ಆಗಿರ್ತದೆ ಆದ್ಮೇಲೆ ಮುಂದಿನ ಪ್ರಶ್ನೆ ಹೋಗ್ತೀನಿ ಸುನೀಲ್ ಮದುವೆ ಆಗಿತ್ತು ಯಾರನ್ನ ಸುನೀಲ್ ಯಾರನ್ನ ಮದುವೆ ಆದ್ರು ಶ್ರೀಮತಿ ಶ್ರೀರಾಯರ ದೊಡ್ಡ ಮಗಳಾಗಿರತಕ್ಕಂತವರನ್ನ ಲಗ್ನ ಮಾಡ್ಕೊಂಡ್ರು ಸುನೀಲ್ ಅವರು ಮದುವೆ ಮಾಡ್ಕೊಂಡಿರತಕ್ಕಂತ ಆ ಹೆಣ್ಣು ಮಗಳ ಹೆಸರೇನು ರೀಟಾ ರೀಟಾ ಯಾರು ಶ್ರೀಮತಿ ಮತ್ತು ಶ್ರೀರಾಯರವರ ದೊಡ್ಡ ಮಗಳು ಎರಡು ಪ್ರಶ್ನೆಗಳಿಗೆ ಉತ್ತರಿಸಿದ್ವಿ ಇಷ್ಟು ರಿಲೇಶನ್ ಫೈಂಡ್ ಔಟ್ ಮಾಡಬೇಕು ಆತ್ಮರ್ಥ ಒಂದು ಗಮನಿಸ್ತೀರಿ ಮತ್ತೊಂದು ಸಮಸ್ಯೆನ ತೆಗೆದುಕೊಳ್ಳುತ್ತೇನೆ ಹಾ ಆತ್ಮರೇ ಈ ಪ್ರಶ್ನೆಯನ್ನು ಗಮನಿಸ್ತೀರಿ ನೋಡಿ ಇದು ಕೂಡ ಬ್ಲಡ್ ರಿಲೇಶನ್ ಗೆ ಸಂಬಂಧಿಸಿರತಕ್ಕಂತದ್ದು ಏನಪ್ಪಾ ಅಂತ ರಕ್ತ ಸಂಬಂಧಕ್ಕೆ ಸಂಬಂಧಿಸಿದ ಪ್ರಶ್ನೆ ಅಕುಲ್ ಈತ ರಾಜೇಶನಿಗೆ ತಂದೆ ರಾಜೇಶ ಸೀತಾಳ ಸಹೋದರ ಸೀತಾರಾಮುವಿನ ಪತ್ನಿ ಹಾಗಾದರೆ ರಾಜೇಶನಿಗೆ ರಾಮು ಯಾವ ರೀತಿ ಸಂಬಂಧಿಯಾಗುತ್ತಾನೆ ಅಂತಕಂತ ಪ್ರಶ್ನೆಯನ್ನ ಕೇಳಿದ್ದಾರೆ ನೋಡಿ ಇದಕ್ಕೆ ಪರಿಹಾರವನ್ನು ತೆಗೆದುಕೊಳ್ಳೋಣ ಆದ್ಮೇಲೆ ನೋಡಿ ಪರಿಹಾರವನ್ನು ಗಮನಿಸಿದಾಗ ಅಕುಲ್ ಈತ ರಾಜೇಶನ ತಂದೆ ನೋಡಿ ಫಸ್ಟ್ ಸೌಕಾಶ್ ಇಷ್ಟ ರಿಲೇಶನ್ ತಗೊಳ್ಳೋಣ ಅಕುಲ್ ಈತ ರಾಜೇಶನ ತಂದೆ ರಾಜೇಶನ ತಂದೆ ಯಾರು ಅಕುಲ್ ಹೌದಾ ಇರ್ತಿ ಬರ್ಕೊಂಡ್ವಿ ಅಕುಲ್ ತಂದೆ ರಾಜೇಶ್ ಮಗ ರಾಜೇಶ್ ಸೀತಾಳ ಸಹೋದರ ನೋಡಿ ಸಹೋದರ ಅಂದ್ರೆ ಇಬ್ರು ಸೇಮ್ ಸೀತೆಯ ಸಹೋದರ ಅಥವಾ ಸೀತಾಳ ಸಹೋದರ ಯಾರು ರಾಜೇಶ ಹೌದಾ ಸಹೋದರ ಎಸ್ 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 ಮುಂದೆ ಪ್ರಶ್ನೆ ಇದೆ ಸೀತಾ ರಾಮುವಿನ ಪತ್ನಿ ಸೀತಾಳ ಪತ್ನಿ ಯಾರು ರಾಮು ಹೌದಾ ಎಸ್ सीता यार पत्नी रामुविन पत्नी यस हौदा यस राजेशनिगे रामु यावा रीति संबंध
ರಾಜೇಶನಿಗೆ ರಾಮು ಯಾವ ರೀತಿ ಸಂಬಂಧ ಬರ್ತಾನೆ? ರಾಜೇಶನಿಗೆ ಸೀತಾ ಸಹೋದರಿ, ಸಹೋದರಿಯ ಪತಿ, ಸಹೋದರಿಯ ಪತಿ ಆಗ್ತಾರೆ ಯಾರು? ರಾಮು. ಹೌದಾ? ರಾಮು ಏನಾಗ್ತಾನ? ಸಹೋದರಿಯ ಪತಿ ಆಗ್ತಾನ. ಹಾಗಾಗಿ ರಾಜೇಶ ರಾಮುವಿಗೆ ಏನಾಗ್ತಾರಪ್ಪ ಅಂತ ಕೇಳಿದಾಗ ಇಲ್ಲಿ ಪ್ರಶ್ನೆ ನಾವು ತಿಳ್ಕೊತೀವಿ. ರಾಜೇಶನಿಗೆ ರಾಮು ಯಾವ ರೀತಿ ಸಂಬಂಧ ಆಗ್ತಾರಪ್ಪ ಅಂತಂತಂದ್ರೆ, ಇವರು ಆ ತನ್ನ ಸಹೋದರಿ ಪತಿಗೆ ಭಾವನಾಗ್ತಾನೆ, ಭಾವ ಅಂತಕ್ಕಂಥ ಸಂಬಂಧ ಕೊಡ್ಬೋದು ನಾವು, ಭಾವ ಅಂತಕ್ಕಂಥ ಸಂಬಂಧ ಕೊಡ್ಬೋದು ನಾವು. ಆದ್ಮೇಲೆ ತಾವು ಗಮನಿಸ್ತೀರಿ, ಮತ್ತೊಂದು ಸಮಸ್ಯೆಯನ್ನು ತೆಗೆದುಕೊಳ್ತಾನೆ. ಆದ್ಮೇಲೆ ಈ ಒಂದು ಕೊನೆಯ ಪ್ರಶ್ನೆಯನ್ನು ಗಮನಿಸೋಣ ನೋಡ್ರಿ. ಏನಂತ ಹೇಳಿದಾರೆ ಅಂದ್ರೆ, ತಿಂಗಳಿನ 9ನೇ ದಿನ ಭಾನುವಾರದ 3 ದಿವಸಗಳ ನಂತರ ಬಂದರೆ ಅದೇ ತಿಂಗಳಲ್ಲಿ 23ನೇ ದಿನ ಯಾವ ದಿನ ಬರುತ್ತದೆ? ಅಂದ್ರೆ 23ನೇ ತಾರೀಕು ಯಾವ ಡೇ ಆಗ್ತದೆ ಅಂತಕ್ಕಂಥ ಪ್ರಶ್ನೆಯನ್ನ ಇಲ್ಲಿ ಕೇಳಿದ್ದಾರೆ. ದಿನ ಯಾವ್ದಿರುತ್ತದೆ? ಎಸ್, ಇಲ್ಲಿ ಪರಿಹಾರವನ್ನು ನೋಡ್ರಿ. ತಿಂಗಳಲ್ಲಿ 9ನೇ ದಿನ ಭಾನುವಾರದ 3 ದಿವಸಗಳ ನಂತರ ಬಂದ್ರೆ, ಅಂದ್ರೆ ಭಾನುವಾರ ಆದ 3 ದಿವಸದ ನಂತರ 9ನೇ ತಾರೀಕು ಬರ್ತದೆ. ಹೌದಾ? ಬದ್ಲಕ್ಕೆ ಆ ಡೇ ಯಾವ್ದು ಅಂತ ತಿಳ್ಕೊಂಡ್ಬಿಡೋಣ. 9ನೇ ತಾರೀಕು ಯಾವ ಡೇ ಇದೆ ಅಂತಕ್ಕಂಥದ್ದು ನಾವು ತಿಳ್ಕೊಬೇಕಾದ್ಮೇಲೆ ನೋಡ್ರಿ, ಭಾನುವಾರದ 3 ದಿವಸ ನಂತರ, ಭಾನುವಾರ, ಸೋಮವಾರ, ಮಂಗಳವಾರ, ಈ 3 ದಿವಸದ ನಂತರ ಯಾವ ದಿವಸ ಬರ್ತದೆ? ಬುಧವಾರ ಬರ್ತದೆ. ಹಾಗಾಗಿ 9ನೇ ತಾರೀಕು ಬುಧವಾರ ಇರ್ತದೆ. ಹೌದಾ? ಭಾನುವಾರ, ಸೋಮವಾರ, ಮಂಗಳವಾರ 3 ದಿವಸ ಬಿಟ್ಬಿಟ್ರೆ ಮುಂದೆ ಬರೋದೆ ಬುಧವಾರ, ಅದೇ 9ನೇ ತಾರೀಕು. ಅದೇ ತಿಂಗಳ 23ನೇ ತಾರೀಕು ಯಾವ ದಿನ ಇರ್ತದೆ ನೋಡ್ರಿ? ಪ್ರತಿ ವಾರದ 7 ದಿನಗಳ ನಂತರ ಮತ್ತೆ ಅದೇ ದಿನ ವಾಪಸ್ ಬರ್ತದೆ. ಹೌದಾ? ಹಾಗಾಗಿ ಇಲ್ಲ, 9+7+7 ಮಾಡಿದಾಗ ನೋಡ್ರಿ, 7 × 7 = 14, 14+9 = 23, ಅಂದ್ರೆ 23ನೇ ತಾರೀಕು ಸೇಮ್ ಡೇ ಇದೆ ರಿಪೀಟ್ ಆಗ್ತದೆ. ಯಾಕಂದ್ರೆ ಪ್ರತಿ ವಾರದ 7 ದಿವಸ ಆ ಡೇಟ್ ಪ್ಲಸ್ 7 ಮಾಡ್ತಾ ಹೋದ್ರೆ ಮತ್ತೆ ಅದೇ ಡೇ ರಿಪೀಟ್ ಆಗ್ತಾ ಇರ್ತದೆ. ಹಾಗಾಗಿ 9ನೇ ತಾರೀಕು ಬುಧವಾರ ಆಯ್ತು ಅಂತಂದ್ಮೇಲೆ ಅದಕ್ಕೆ ಮತ್ತೆ 7 ಕೂಡಿಸ್ತಾ ಹೋದೆ ಅಂದ್ರೆ ಮುಂದಿನ 7 ತಾರೀಕು ಅಂದ್ರೆ 9, 7, 16, 16ನೇ ತಾರೀಕು ಏನಿರ್ತದೆ? ಬುಧವಾರ ಇರ್ತದೆ. ಪ್ಲಸ್ 7ನೇ ಮತ್ತೆ ಅದಕ್ಕೆ 7 ಕೂಡಿಸಿದೆ ಅಂದ್ರೆ 23, 23ನೇ ತಾರೀಕು ಬುಧವಾರ ಇರ್ತದೆ. ಪ್ರಶ್ನೆ ಏನು ಕೇಳಿದ್ರೆ 23ನೇ ತಾರೀಕು ಯಾವ ದಿನ ಇರ್ತಂತ ಪ್ರಶ್ನೆ ಕೇಳಿದ್ದಾರೆ, ಅದು ಬುಧವಾರ ಇರ್ತದೆ ಅಂತಕ್ಕಂಥದ್ದು ಆತ್ಮೀಯರು ನಾವು ತಿಳ್ಕೋಬೇಕು. ಆದ್ಮೇಲೆ ಇವೆಲ್ಲ ಸಶಸ್ತ್ರ ಪೊಲೀಸ್ ಪೇದೆ 2004 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥ ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳಾಗಿದ್ದು. ನಿಮ್ಗೆ ಇನ್ನೊಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೇನೆ, ಈ ಒಂದು ಸಶಸ್ತ್ರ ಪೊಲೀಸ್ ಪೇದೆ ಆಗಲಿ ಅಥವಾ ನಾಗರಿಕ ಪೊಲೀಸ್ ಪೇದೆ ನೌಕರಿಗಳಿಗಾಗಿ ನಾನು ಲೈವ್ ಕ್ಲಾಸ್ಗಳನ್ನು ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿದಿನ ಸಂಜೆ 6 ಗಂಟೆಗೆ ತೆಗೆದುಕೊಳ್ತಾ ಇದ್ದೇನೆ. ಅಪ್ ಟು ಸೆಪ್ಟೆಂಬರ್ 19 ಕೂಡ ನಾನು ಈ ಒಂದು ಕ್ಲಾಸನ್ನು ತೆಗೆದುಕೊಳ್ತಾ ಇರ್ತೇನೆ. ಹಾಗಾಗಿ ತಾವೆಲ್ಲ ನನ್ನೊಂದಿಗೆ ಕನೆಕ್ಟ್ ಇರಬೇಕು, ಹಾಗೂ ಸಂಜೆ 6 ಗಂಟೆಗೆ ಲೈವ್ ಕ್ಲಾಸ್ನಲ್ಲಿ ಬಂದರೆ ಈ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣಾತ್ಮಕವಾಗಿ ನಿಮ್ಮಿಂದಲೂ ಉತ್ತರ ತೆಗೆದುಕೊಳ್ತೇನೆ, ಅದಕ್ಕೆ ವಿಶೇಷವಾದ ವಿವರಣೆಯನ್ನು ಕೊಡ್ತೇನೆ. ಹಾಗೆ ತಮ್ಮೊಂದಿಗೆ ಚರ್ಚಿಸಲಿಕ್ಕೆ ನಾನು ಬರ್ತಾ ಇದ್ದೇನೆ. ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು. ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ ಮುಖಾಂತರ ಸಂಜೆ 6 ಗಂಟೆಗೆ ಲೈವ್ ಇರ್ತದೆ. ಸೆಪ್ಟೆಂಬರ್ 19ರವರೆಗೂ ತಾವೆಲ್ಲ ಕನೆಕ್ಟ್ ಇರ್ರಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ಕ್ಲಾಸ್ನಲ್ಲಿ ಮುಗಿಸ್ತಾ ಇದ್ದೇನೆ. ಮುಂದಿನ ಕ್ಲಾಸ್ನಲ್ಲಿ ಮತ್ತೊಂದು ಪ್ರಶ್ನೆ ಪತ್ರಿಕೆಯ ಮಾನಸಿಕ ಸಾಮರ್ಥ್ಯ ಪ್ರಶ್ನೆಗಳನ್ನು ತೆಗೆದುಕೊಂಡು ಬರ್ತೇನೆ. ಅದಕ್ಕೆ ತಾವೆಲ್ಲ ನನ್ನೊಂದಿಗೆ ಕನೆಕ್ಟ್ ಇರಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ನಮಸ್ಕಾರ.